ಮನೆಯಲ್ಲಿ ವೇಸ್ಟ್ ರೇಷ್ಮೆ ಏನಿತ್ತು ಅದನ್ನ ಇದನ್ನ ಸುತ್ತಾ ಇದ್ರು. ಏನಕ್ಕೆ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂದಾಗ, ನಮ್ಮ ಅಲ್ಲಿನ ರೇಷ್ಮೆ ಗೂಡು ಬಿಚ್ಚಂತ ಕೆಲಸನ ಅವ್ರಿಗೆ ಸ್ಕಾಲರ್ಶಿಪ್ ಬರುವಂತ ಕೆಲಸ ಮಾಡುವಂತದ್ದಿರ್ಬೋದು, ಆಧಾರ್ ಕಾರ್ಡ್ ನ ಅನುಕೂಲ ಮಾಡ್ಕೊಡೋದಿರ್ಬೋದು, ಸಂಬಳ ಬರಂಗೆ ಅಂಗವಿಕಲರಿಗೆ ಸಂಬಳ ಬರೋ ರೀತಿ ಅವ್ರಿಗೆ ಸರ್ಟಿಫಿಕೇಟ್ ಮಾಡಿ ಅವ್ರಿಗೆ ಪೆನ್ಷನ್ ಬರಂತ ಮಾಡೋದಿರ್ಬೋದು, ಈ ರೀತಿಯಾದಂತ ಅನೇಕ ಕಾರ್ಯಕ್ರಮಗಳನ್ನ ಮತ್ತು ಅವಲಂಬಿ ಬದುಕಿಗೆ ಉತ್ತೇಜನ ನೀಡಬೇಕು. ಯಾಕೆಂದ್ರೆ ಒಂದು ಸಂಸಾರ ಅಂದ್ರೆ ಗಂಡ ಹೆಂಡತಿ ಒಂದು ಎರಡು ಒಂದು ಮೋಟರ್ ಸೈಕಲ್ ಎರಡು ಚಕ್ರ ಇದ್ದಂಗೆ, ಗಂಡ ತಾನೊಬ್ಬನೇ ದುಡಿತೀನಿ ಒಂದು ಚಕ್ರ ನನ್ನಿಂದನೇ ಎಲ್ಲ ಆಗ್ತದೆ ಅಂದ್ರೆ ಅದು ಆಗದೆ ಇರೋಂತ ಕಾಲ ಹಿಂದಕ್ಕೆ ಹೋಗ್ಬಿಟ್ಟಿದೆ. ಈಗ ಗಂಡನ ಸರಿಸಮಾನರು ಗಂಡಸರು, ಆದ್ರೆ ಬುದ್ಧಿಶಕ್ತಿಲಿ ಸಮಸ್ಯೆಗಳನ್ನ ನುಂಗೋದ್ರಲ್ಲಿ ನೋವುನ ನುಂಗೋದ್ರಲ್ಲಿ ಮತ್ತೆ ಕಷ್ಟಗಳನ್ನ ಎದುರಿಸೋದ್ರಲ್ಲಿ ಎಂದು ಸಹ ಮಹಿಳೆಯರೇ ಮುಂದಾಗಿರ್ತಾರೆ. ನಮಗೂ ಸಮಸ್ಯೆಗಳು ಬಂದಾಗ ನಮ್ಮ ಮಹಿಳೆಯರು ನಮ್ಮ ತಾಯಿಯಂದಿರು ನಮ್ಮ ಹೆಂಡತಿಯರು ಎಲ್ಲರೂ ಸಹ ನಮಗೂ ಸಹ ಎಡೆ ಗುಂಡಿ ಮುಂದೆ ಹೋಗಿ ಅಂತೇಳಿ ನಮ್ಮ ಬೆನ್ನಿಂದ ನಿಂತು ಧೈರ್ಯ ತಟ್ಟಂತ ಕೆಲಸ ಧೈರ್ಯ ತುಂಬಂತ ಕೆಲಸ ತಾವು ಮಾಡ್ತಾ ಇರ್ತೀರಿ. ಹಾಗಾಗಿ ಸಮಾಜದಲ್ಲಿ ನಮ್ಮಲ್ಲೂ ಸಹ ಒಂದು ದೊಡ್ಡ ಮಟ್ಟ ದುರ್ಗೋಗ ಎಲ್ಲಿಂದ ಬರ್ತಾ ಇದ್ದೀನಿ? ತಮ್ಮ ಹೆಸರು? ತಾವು? ನಾವು ಜರಗಲ್ಲಿಂದ ಬರ್ತಾ ಇರೋದು. ಯಾವ ಯಾರು ನಾವು ಮಕ್ಕಳ ಜೀವನ ನಮ್ದು ಜರಗಲ್ಲಿ ನಮ್ಗೆ ಯಾರು ಕೊಟ್ಟಿಲ್ಲ, ಇದೇ ಫಸ್ಟ್ ಕೊಡ್ತಾ ಇರೋದು. ಯಾರು ಇದೆ? ಮಹಿಳೆ ಗಳಿಗೆ ಇದೊಂಥರ ಒಳ್ಳೆ ಅವಕಾಶ ಯಾರ ಕಡೆಯಿಂದ ಕೊಟ್ಟು? ಏನ್ ನಿಮ್ಮ ಹೆಸರು? ಹೌದಾ, ಏನ್ ಅನಿಸ್ತಾ ಇದೆ ನಿಮ್ಗೆ? ಹಿಂದಿ ಬಿಸಾಸ್ತೆ ಅಮ್ಮ ಥರ ಆರಾಮ ಹೇ ಯಾಕೆ ಮುಗಿಯೋರಿ ಸಮಾಜ ಕಲ್ಲೆ ಅಣ್ಣ ಗ್ಯಾಸ್ತಿರ್ಲಿಲ್ಲ ಸರ್. ಏನಮ್ಮ ಹೆಸರಿಂದ? ಏನ್ ನಿನ್ನ ಹೆಸರು? ನಂದಿನಿನಾ? ಎಲ್ಲಿಂದ ಬಂದಿದ್ಯಾ? ಹೌದಾ, ಏನ್ ಈಗ ಏನಾಗಿತ್ತು ನಿಮ್ಗೆ ಮೊದಲು? ಹಾ, ನಡಿಯಕ್ ಆಗ್ತಾ ಇರ್ಲಿಲ್ವಾ? ಈ ಖುಷಿಯಿಂದ ಓಡಾಟಬೋದಲ್ವಾ? ಓಕೆ, ಯಾವ ಊರಿಂದ ಬಂದಿದ್ಯಾ? ಶಿಟ್ಲ್ಗಾಡ್ತೀನಿ. ಹಾಂ, ಖುಷಿ ಆಗ್ತಾ ಇದೆಯಾ? ಹಾಂ, ಯಾರು ಕೊಟ್ಟಿದ್ದು? ಆಂಜನಪ್ಪ. ಯಾವ ಆಂಜನಪ್ಪ? ಹುಟ್ಟು ಆಂಜನಪ್ಪ ಅವರಾ? ಹ್ಞೂ.